ಮಂಗಳೂರಿನಲ್ಲಿ ಸಿಎಎ ಎನ್ಆರ್ಸಿಯ ವಿರುದ್ಧ ಪ್ರತಿಭಟನೆಯ ಸಂದರ್ಭ ನಡೆದ ಗೋಲಿಬಾರ್ ಸಂದರ್ಭ ಇಬ್ಬರು ಅಮಾಯಕರು ಬಲಿಯಾದ ಘಟನೆಗೆ 2 ವರ್ಷಗಳ ಸ್ಮರಣಾರ್ಥ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಮಂಗಳೂರು ಜಿಲ್ಲಾ ಸಮಿತಿಯ ವತಿಯಿಂದ ನಗರದ ಕ್ಲಾಕ್ ಟವರ್ ಬಳಿ ಪ್ರತಿಭಟನಾ ಪ್ರದರ್ಶನ ನಡೆಸಿದರು. ಈ ವೇಳೆ ಎಸ್ಜಿಪಿ ರಾಜ್ಯ ಸಮಿತಿಯ ಸದಸ್ಯರಾದ ರಿಯಾಜ್ ಕಡಂಬು ಅವರು ಮಾತನಾಡಿ, ಈ ಒಂದು ದಿನವನ್ನ ನಾವೆಂದೂ ಮರೆಯುವುದಿಲ್ಲ. ಜಿಲ್ಲೆಗೆ ಇದೊಂದು ಕರಾಳ ದಿನವಾಗಿದೆ. ಅಮಾಯಕ ನೌಶಿನ್ ಹಾಗೂ ಜಲೀಲ್ರನ್ನ ಗೋಲಿಬಾರ್ ನಡೆಸಿ ಕೊಂದಂತಹ ಪೊಲೀಸ್ ಕ್ರೂರರಿಗೆ ಹಾಗೂ ನೇತೃತ್ವ ನೀಡಿದವರಿಗೆ ಕಾನೂನಿನ ಮುಖಾಂತರ ಉತ್ತರ ನೀಡುವುದಾಗಿ ಹೇಳಿದರು. ನೌಶಿನ್ ಮತ್ತು ಜಲೀಲ್ ಅನ್ನುವಂತ ಇಬ್ಬರು ಸಹೋದರರನ್ನು ಗುಂಡಿಕ್ಕಿ ಕೊಲ್ಲುವ ಮೂಲಕ ನಾವು ಕೂಡ ಯುಪಿಯ ಪೊಲೀಸರಿಗಿಂತ ಭಿನ್ನವಿಲ್ಲ ಅನ್ನುವುದನ್ನು ಹರ್ಷ ಅವರ ನೇತೃತ್ವದ ಅಂದಿನ ಮಂಗಳೂರಿನ ಪೊಲೀಸರು ತೋರಿಸಿಕೊಟ್ಟರು. ಇಲ್ಲಿ ನಾವು ನೋಡಿಕೊಳ್ಳಬೇಕಾದಂಥದ್ದು ಪೊಲೀಸ್ ಇಲಾಖೆ ಅನ್ನುವಂಥದ್ದು ಕಾನೂನನ್ನು ರಕ್ಷಿಸಲಿಕ್ಕೆ ಮತ್ತು ಸಂವಿಧಾನವನ್ನು ಉಳಿಸಲಿಕ್ಕೆ ಅನ್ನುವಂತಹ ಧ್ಯೇಯ ಒಂದು ಘೋಷಣೆ ಇಟ್ಟುಕೊಂಡಿದ್ದರೆ ಅದು ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ಇಲ್ಲಿನ ನ್ಯಾಯ ವ್ಯವಸ್ಥೆಯನ್ನು ಇಲ್ಲಿನ ಸಂವಿಧಾನವನ್ನು ಇಲ್ಲಿನ ಪ್ರತಿಭಟಿಸುವ ಹಕ್ಕನ್ನು ಎಲ್ಲವನ್ನೂ ಕೂಡ ತುಳಿದು ಹಾಕಿ ಇಲ್ಲಿನ ಫ್ಯಾಸಿಸ್ಟ್ ಸರ್ಕಾರ ಮತ್ತು ಸಂಘ ಪರಿವಾರದ ಕಚೇರಿಗಳನ್ನು ಮೆಚ್ಚಿಸುವಂತಹ ಭಾಗವಾಗಿ ಇಲ್ಲಿನ ಹರ್ಷ ಅನ್ನುವಂತಹ ಕ್ರೂರ ಪೊಲೀಸ್ ಅಧಿಕಾರಿ ಇಬ್ಬರು ಜೀವಗಳನ್ನು ಕುಂಡುಕಿಕೊಳ್ಳಿಕ್ಕೆ ನಿರ್ದೇಶವನ್ನು ಇಡ್ತಾರೆ ಎಂದಾದರೆ ಈ 2 ವರ್ಷಗಳಲ್ಲಿ ಈ ಜೀವವಾದಂತಹ ಈ ಹುತಾತ್ಮರಾದಂತಹ ನೌಶೀನ್ ಮತ್ತು ಜಲೀಲ್ನ ಕುಟುಂಬಕ್ಕೆ ನ್ಯಾಯ ಕೊಡಲಿಕ್ಕೆ ಇಲ್ಲಿನ ನ್ಯಾಯ ವ್ಯವಸ್ಥೆಗೆ ಸಾಧ್ಯವಿಲ್ಲ ಎಂದಾದರೆ ಖಂಡಿತವಾಗಿಯೂ ಈ ದಿನವನ್ನು ನಾವು ಮತ್ತೆ ನೆನಪಿಸ್ತಾ ಇದ್ದೇವೆ. ಅದು ಕಾಂಕ್ರೀಟ್ ರೋಡ್ಗಳ ಬದಿಯಲ್ಲೂ ಅದು ಕಾಂಕ್ರೀಟ್ ರೋಡ್ಗಳ ನಡುವಲ್ಲೂ ಬೇಕಾಗಿ ಬಂದರೆ ಈ ಮಂಗಳೂರನ್ನು ಸಂಪೂರ್ಣ ಬಂದ್ ಮಾಡಿಯೂ ಮುಂದಿನ ದಿನಗಳಲ್ಲಿ ಈ ಜಲೀಲ್ ಮತ್ತು ನೌಶೀನ್ನ ಧ್ವನಿಗಳನ್ನು ನಾವು ಈ ದೇಶದ ಮುಂದೆ ಇಟ್ಟಿದ್ದೇವೆ. ಈ ವೇಳೆ ಕ್ಯಾಂಪಸ್ ಫ್ರಂಟ್ ರಾಜ್ಯ ಕಾರ್ಯದರ್ಶಿ ಸರ್ಫರಾಜ್, ಮಂಗಳೂರು ನಗರ ಜಿಲ್ಲಾಧ್ಯಕ್ಷ ಸರ್ಫುದ್ದೀನ್, ಗ್ರಾಮಾಂತರ ಅಧ್ಯಕ್ಷ ಅಶ್ರಫ್ ಪುರ್ಕೋಡಿ, ಜಿಲ್ಲಾ ಮುಖಂಡರಾದ ಅರ್ಫೀದ್ ಅಡ್ಕರ್, ರಿಯಾಜ್ ಅಂಕತೆಡ್ಕ, ಅಶ್ಫಕ್ ಬಂಟ್ವಾಳ, ಫಯಾಜ್ ವಿಟ್ಲ, ಸರ್ಫರಾಜ್ ಅಂಗರಗುಂಡಿ, ಮುಕ್ತಾರ್ ಕಲ್ಲಡ್ಕ ಉಪಸ್ಥಿತರಿದ್ದರು. ಇನ್ನು ಪ್ರತಿಭಟನಾ ಸ್ಥಳದಲ್ಲಿ ಗೋಲಿಬಾರ್ ನಡೆಸಿದ ಘಟನೆಯನ್ನು ಅಣುಕು ಪ್ರದರ್ಶನದ ಮೂಲಕ ನೆನಪಿಸಲಾಯಿತು. ಶುದ್ಧತೆಯ ಆಲಯದಿಂದ ಭೀಮಾ ಭರವಸೆಯ ಪರಂಪರೆಯೊಂದಿಗೆ 1925 BIS 916 ಹಾಲ್ಮಾರ್ಕ್ ಹೊಂದಿದ ಚಿನ್ನಾಭರಣ, ಪ್ರಮಾಣೀಕೃತ ವಜ್ರಗಳು, ಸ್ಟರ್ಲಿಂಗ್ ಬೆಳ್ಳಿ. ಭೀಮಾ ಬೆಂಗಳೂರು, ಉಡುಪಿ, ಹಾಸನ, ಮಂಗಳೂರು, ಶಿವಮೊಗ್ಗ, ವಿಜಯವಾಡ,